दाक्षिण्यरूढेन नाम्ना मगधवं सजाय पत्नी सुदक्षिणेत्यासीत् अध्वरस्येव दक्षिणाय तस्य दाक्षिण्यरूढेन नाम्ना मगधवं सजाय पत्नी सुदक्षिणेत्यासीत् अध्वरस्येव दक्षिणा ಕಾಳಿದಾಸನು ಇದುವರೆಗೂ ಸಮಸ್ತ ಶಾಸ್ತ್ರದ ಪರಿಚಯ ಮಾಡಿ ನೇರವಾಗಿ ವೇದದ ಒಂದು ಪರಿಚಯ ಈಗ ಇಲ್ಲಿ ಈ ಶ್ಲೋಕದಲ್ಲಿ ಅಪ್ಪಟವಾಗಿರ್ತಕ್ಕಂಥ ವೇದದ ಪರಿಚಯ ಮೂಲಕ ಹೋಗಿದ್ದಾನೆ ವೇದಾಧ್ಯಯನ ಮಾಡದೆ ಹೋದ ಪಕ್ಷದಲ್ಲಿ ಈ ಶ್ಲೋಕ ಏನೂ ಅರ್ಥವಾಗಲಿಕ್ಕಿಲ್ಲ ಇದು ಈ ಶ್ಲೋಕ ಏನು ಬರೆದಿದ್ದಾನೆ ಈ ಶ್ಲೋಕ ಅರ್ಥವಾಗಲಿಕ್ಕಿಲ್ಲ ಹೇಗೆ ಅಂತ ಕೇಳುವಾಗ ದಿಲೀಪನಿಗೆ ಮಗಧ ವಂಶದ ರಾಜನ ಮಗಳಾದಂಥ ಸುದಕ್ಷಿಣ ಎಂಬ ಪತ್ನಿ ಇದ್ಲು ಧರ್ಮಪತ್ನಿ ಇದ್ಲು ಸುದಕ್ಷಿಣ ಅಂತ ಯಾತಕ್ಕೆ ಹೆಸರು ಯಾತಕ್ಕೆ ಸುದಕ್ಷಿಣ ಅಂತ ಕೇಳುವ ಕಾಳಿದಾಸ ಹೇಳ್ತಾನೆ ಸುದಕ್ಷಿಣ ಎಂಬ ಶಬ್ದ ಯಾಕೆ ಬಂತವಳಿಗೆ ಅಂದರೆ ದಾಕ್ಷಿಣ್ಯರೂಢೇನ ನಾಮ್ನ ದಾಕ್ಷಿಣ್ಯರೂಢೇನ ನಾಮ್ನ ದಾಕ್ಷಿಣ್ಯ ಯಾರಿಗಿರ್ತದೋ ಅದರಿಂದ ಬಂದಂಥ ಹೆಸರು ಅಲ್ಲ ದಾಕ್ಷಿಣ್ಯ ಅಂದರೆ ನಾವು ತಿಳ್ಕೊಂಡಿರೋ ಅರ್ಥ ಇನ್ನೊಬ್ಬ ಮನೆಗೆ ಹೋದಾಗ ಇಲ್ಲ 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 ಅಂತ ಹೇಳಿದ್ರೆ ನಮ್ಮ ದಾಕ್ಷಿಣ್ಯ ದಾಕ್ಷಿಣ್ಯರ ಶಬ್ದ ಗೊತ್ತಿರೋ ಬಿಡೆ ಅಂತ ಹೇಳ್ತಾರೆ ಅದನ್ನು ಉತ್ತರ ಕರ್ನಾಟಕದಲ್ಲ ಬಿಡೆ ಎಂಬ ಶಬ್ದವಿದೆ ದಾಕ್ಷಿಣ್ಯ ಅಂತ ದಕ್ಷಿಣ ಕರ್ನಾಟಕದಲ್ಲಿ ಹೇಳ್ತಾರೆ ದಾಕ್ಷಿಣ್ಯ ಅಥವಾ ಬಿಡೆ ನಿರ್ಬಿಡಿಯಾಗಿ ಹೇಳಬೇಕು ಅಂತೆಲ್ಲ ಹೇಳ್ತಾರೆ ದಾಕ್ಷಿಣ್ಯ ಎಂಬ ಶಬ್ದಕ್ಕೆ ನೇರವಾದ ಅರ್ಥ ಬಿಡೆ ಅಥವಾ ಈ ಸಂಕೋಚವಲ್ಲ ಮತ್ತು ದಾಕ್ಷಿಣ್ಯ ಅಂದೇನರ್ಥ ಪರಚ್ಛಂದಾನುವರ್ತನಂ ದಾಕ್ಷಿಣ್ಯ ಶಬ್ದಕ್ಕೆ ಅರ್ಥ ಆಗಿದೆ ದಾಕ್ಷಿಣ್ಯ ಎಂಬ ಶಬ್ದಕ್ಕೆ ಅರ್ಥ ಪರಚ್ಛಂದಾನುವರ್ತನಂ ಸಂಸ್ಕೃತದಲ್ಲಿ ಛಂದ ಎಂಬ ಶಬ್ದಕ್ಕೆ ಆಶಯ ಅಭಿಪ್ರಾಯಶ್ಚಂದ ಆಶಯ ಅಂತ ಮುಂದೆ ನಾನಾರ್ಥದಲ್ಲಿ ಕೋಶಕಾರನು ಹೇಳಿದಾನೆ ಛಂದ ಅಂದರೆ ಆಶಯ ಅಂತ ಅರ್ಥ ಪರಚ್ಛಂದಾನುವರ್ತನಂ ಇನ್ನೊಬ್ಬರ ಆಶಯಕ್ಕೆ ಅನುಗುಣವಾಗಿ ನಡೆತಕ್ಕಂಥ ಒಂದು ಮನೋಭಾವ ಅದಕ್ಕೆ ದಾಕ್ಷಿಣ್ಯ ಅಂತ ಹೆಸರು ದಾಕ್ಷಿಣ್ಯ ಶಬ್ದಕ್ಕೆ ಅರ್ಥ ಹಾಗೆ ಇನ್ನೊಬ್ಬರ ಅಭಿಪ್ರಾಯವನ್ನು ತಕ್ಷಣ ತಿಳ್ಕೊಂಡ್ಬಿಟ್ಟು ಆಹ್ ಈ ಅಭಿಪ್ರಾಯವಿದೆಯಲ್ವಾ ಹಾ ಅದರಂತನ ಇದು ಭರತನಲ್ಲಿ ಶ್ರೀರಾಮನಲ್ಲಿ ಇದು ಕಾಣ್ತದೆ ಗುಣ ಆಂಜನೇಯನಲ್ಲಿ ಈ ಗುಣ ವ್ಯಕ್ತವಾಗಿ ಕಾಣ್ತದೆ ಪರಚ್ಛ ದೇವಿ ಮಾತನಾಡುವಾಗ ಸೀತೆ ಹತ್ರ ಮಾತನಾಡುವಾಗ ವಾನರೋಹಂ ಮಹಾಭಾಗೇ ಅಂತ ಶುರು ಮಾಡಿದ ಕೂಡಲೇ ಸೀತೆ ಸ್ವಲ್ಪ ಅನುಮಾನ ಪಡ್ತದೆ ರಾವಣ ಇರಬಹುದಾ ಅಂತ ನಿಲ್ಸೇಬಿಡ್ತಾನೆ ರಾವಾಗ ಆಂಜನೇಯ ಏತಾವದುಕ್ತಾ ವಿರರ ಮಾತಾಡದೇ ಇಲ್ಲ ಆಂಜನೇಯ ಅವಳೇನು ಹೇಳ್ತಾರೆ ಕೇಳ್ತಾರೆ ಅಲ್ಲಿ ದಾಕ್ಷಿಣ್ಯ ಸ್ವಭಾವ ಕಾಣ್ತದೆ ದಾಕ್ಷಿಣ್ಯ ಅಂದರೆ ಪರಚ್ಛಂದಾನುವರ್ತನ ಇನ್ನೊಬ್ಬರ ಅಭಿಪ್ರಾಯವನ್ನು ಗಮನಿಸಿ ನಾವು ಮಾಡ್ತಕ್ಕಂಥ ಕ್ರಿಯೆ ಅದಕ್ಕೆ ದಾಕ್ಷಿಣ್ಯ ಅಂತ ಹೆಸರು ಸುದಕ್ಷಿಣೆಗೆ ಆ ಹೆಸರು ಬಂದಿದ್ದೇ ಅದರಿಂದ ಯಾಕೆಂದರೆ ಪತಿಯ ಛಂದವನ್ನು ಅನುಸರಿಸ್ತಕ್ಕಂಥ ಅವಳು ದಿಲೀಪ ಏನು ಆಲೋಚನೆ ಸ್ವಲ್ಪ ಏರಿ ಅವರೇನು ಯೋಚನೆ ಮಾಡ್ತಾರೆ ನೋಡೋಣ ಅವರ ಮನಸ್ಸಲ್ಲಿ ಎಂದೇ ನೋಡೋಣ ನಮ್ಮ ಯಜಮಾನರ ಅಧ್ಯಕ್ಷ ಏನು ಹೇಳಿ ದಿಲೀಪ್ ಅವರೇನು ನೋಡೋಣ ದಾಕ್ಷಿಣ್ಯರೂಢೇನ ನಾಮ್ನ ಆ ಮಗಧ ವಂಶಜ ಪತ್ನಿ ಧರ್ಮವನ್ನು ಉಪದೇಶ ಮಾಡ್ತಾ ಇದ್ದಾನೆ ಕಾಳಿದಾಸ ಈ ಶ್ಲೋಕದ ಮೂಲಕವಾಗಿ ಪತಿಚ್ಛಂದಾನುವರ್ತಿತ್ವ ಇರಬೇಕು ಅಂತಕ್ಕಂಥ ಧರ್ಮಶಾಸ್ತ್ರ ಉಪದೇಶ ಮಾಡ್ತಾ ಇದ್ದಾನೆ ತಸ್ಯ ದಾಕ್ಷಿಣ್ಯರೂಢೇನ ನಾಮ್ನ ಮಗಧ ವಂಶಜ ಪತ್ನಿ ಸುದಕ್ಷಿಣೇತ್ಯಾಸೀತ್ ಪತ್ನಿ ಹೇಗಿದ್ಲಪ್ಪ ಅವಳು ಅಂತ ಕೇಳುವಾಗ ಕಾಳಿದಾಸನು ಅಧ್ವರಸ್ಯೇವ ದಕ್ಷಿಣ ಯಜ್ಞಕ್ಕೆ ದಕ್ಷಿಣ ಹೇಗೋ ಹಾಗಿದ್ದಲು ಅಂತ ಒಂದು ವಾಕ್ಯ ಹೇಳಿದ ಎರಡೇ ಪದ ಇದು ಪ್ರಾಯಶ್ಚಿತ್ತ ಕಾಂಡದಲ್ಲಿ ಈ ವಿಷಯದ ವಿಚಾರ ನಡೆದಿದೆ ಅಲ್ಲಿ ಹೇಳಿದ್ದಾರೆ ಈ ಪ್ರಾಯಶ್ಚಿತ್ತದಲ್ಲಿ ಪ್ರಧಾನ ಹೋಮ ಇದು ಶ್ರೌತಕ್ಕೆ ಹೋಗ್ತದೆ ಅದು ಶ್ರೌತಕ್ಕೆ ಮತ್ತು ಗೃಹ್ಯ ಪ್ರಯೋಗಕ್ಕೆ ಹೋಗ್ತದೆ ಪ್ರಯೋಗ ಎಲ್ಲ ಪ್ರಧಾನ ಅತಿ ಆದ ನಂತರ ಏತತ್ಕರ್ಮ ಸಮರ್ಧ್ಯತ್ತಂ ಶ್ರವೇಣ ಜಯಾದಿ ಹೋಮಂ ಕರಿಷ್ಯೇ ಓಂ ಚಿತ್ತಂಚ ಸ್ವಾಹ ಆ ಚಿತ್ತ ಏದನ್ನ ಮಾ ಚಿತ್ತಿಶ್ಚ ಸ್ವಾಹ ಅಂತ ಏತತ್ಕರ್ಮ ಸಮೃದ್ಧತ್ತಂ ಕರ್ಮ ಸಮೃದ್ಧಿಗೋಸ್ಕರ ಮಾಡ್ತಕ್ಕಂಥ ಜಯಾದಿ ಹೋಮದಲ್ಲಿ ಋತಾಷಾಢ ಮಾಗ್ನಿರ್ಗಂಧರ್ವಸ್ತಸ್ಯ ಉಡದಜೋಪ್ ಸರಸ ಊರ್ಜೋ ನಾಮ ಸಗಿದಂ ಬ್ರಹ್ಮಕ್ಷತ್ರಂ ವಾ ಧೃತ ಇದಂ ನಮ ಕ್ಷತ್ರಂ ವಾ ತಸ್ಮೈ ಸ್ವಾಹ ತಾಭ್ಯಸ್ವಾಹ ಹೇಳುವಾಗ ಯಜ್ಞೋಗಂಧರ್ವಸ್ತಸ್ಯ ದಕ್ಷಿಣ ಅಪ್ಸರಸ ಯಜ್ಞೋ ಗಂಧರ್ವ ಯಜ್ಞವನ್ನೇ ಒಂದು ಗಂಧರ್ವನನ್ನಾಗಿ ರೂಪಿಸ್ಕೊಂಡು ಅದು ರೂಪಕಾಲಂಕಾರಕ್ಕೆ ಉದಾಹರಣೆ ಮೂಲ ಯಜ್ಞೋ ಗಂಧರ್ವ ಯಜ್ಞವನ್ನು ಗಂಧರ್ವನನ್ನಾಗಿಟ್ಕೊಳ್ಳಿ ಗಂಧರ್ವರಿಗೆ ಅಪ್ಸರಸೇರೆ ಹೇಗೋ ಯಜ್ಞಕ್ಕೆ ಯಾರಪ್ಪ ದಕ್ಷಿಣ ಅಪ್ಸರಸಃ
ಗಂಧರ್ವರಿಗೆ ಅಪ್ಸಹಾಹ ಹೂಶ್ಚೈವಮಾದ್ಯ ಗಂಧರ್ವ ಸ್ತ್ರೀವವು ಕಸಾಮಂತ ಅಲ್ಲಿ ಹೇಳಿದ್ದೇವೆ. ಅವನು ಹಾ ಹಾ ಆಮೇಲೆ ಉರ್ವಶಿ ಮೇನಕಾರಂಭ ಘೃತಾಚೀಚ ಅಂತ ಅಪ್ಸರಸ ಹೇಳಿದೆ. ಯಜ್ಞವನ್ನು ಗಂಧರ್ವ ಅಂತ ತಿಳ್ಕೊಂಡ್ರೆ ಯಾರಪ್ಪ ಇಲ್ಲಿ ಅಪ್ಸರಸ ಹೇಳಿ? ಯಜ್ಞೋ ಶ್ರುತಿ ಹೇಳ್ತದೆ ಯಜ್ಞೋ ಗಂಧರ್ವಸ್ತಸ್ಯ ದಕ್ಷಿಣ ಅಪ್ಸರಸಸ್ತವ ಹೀಗೆ ಹೇಳಿದೆ. ಇದು ಕಾಳಿದಾಸನ ಮನಸ್ಸಿನಲ್ಲಿ ಯಜ್ಞವನ್ನು ಗಂಧರ್ವನ್ನಾಗಿಟ್ಕೊಂಡಾಗ ದಕ್ಷಿಣೆ ಅಪ್ಸ, ಅದಕ್ಕೆ ಅಧ್ವರಸ್ಯವ ದಕ್ಷಿಣ, ಯಜ್ಞಕ್ಕೆ ದಕ್ಷಿಣೆ ಇದ್ದಂಗೆ ಇದ್ಲವಳು. ಯಜ್ಞಕ್ಕೆ ಹೇಗೆ ದಕ್ಷಿಣೆಯೋ, ಇನ್ನೊಂದು ಕಡೆಯಲ್ಲಿ ನಾಚಿಕೇತ ಚಯನದಲ್ಲಿ ಈ ಪ್ರಸಂಗ ಬಂದಿದೆ. ನಾಚಿಕೇತ ಚಯನದಲ್ಲಿ ಗೌತಮ ವಂಶದಿರ್ತಕ್ಕಂಥ ಋಷಿಗಳು ಯಾಗ ಮಾಡುವಾಗ ದಕ್ಷಿಣೆಯಲ್ಲಿ ವಿವಾದ ಬಂದು ಕಡೆಗೆ ದಕ್ಷಿಣೆಯನ್ನು ಕೊಡ್ತಾರೆ. ತೇ ದಕ್ಷಂ ತದಕ್ಷಿಣಾಂ ಪ್ರತಿಗೃಹ್ಯ ದಕ್ಷತೆ ಹವೈ ದಕ್ಷಿಣಾಂ ಪ್ರತಿಗೃಹ್ಯ ಏತದ್ಧಸ್ಮವೈತದ್ವಿದ್ವಾಂಸೋ ವಾಜಶ್ರವಸ ಗೋತಮಃ ಅಪ್ಯನೂದೇಶ್ಯಾಂ ದಕ್ಷಿಣಾಂ ಪ್ರತಿಗೃಹಂತಿ ಉಭಯೇನ ವಯಂ ದಕ್ಷಿಷ್ಯಾಮಃ ಏವ ದಕ್ಷಿಣಾಂ ಪ್ರತಿಗೃಹ್ಯೇತಿ. ದಕ್ಷಿಣೆಯನ್ನು ತಗೊಂಡು ದಕ್ಷರಾದರು, ತೇ ಅದಕ್ಷಂತ ದಕ್ಷಿಣಾಂ ಪ್ರತಿಗೃಹ್ಯ. ದಕ್ಷಿಣೆ ತಗೊಂಡ ನಂತರ ಅವರು ಸಮರ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಅಲ್ಲಿ ದಕ್ಷಿಣಗೂ ಸಂಬಂಧ ಅಲ್ಲಿ ಬಂದಿದೆ. ಆ ಮಂತ್ರಾರ್ಥ ಗೌತಮ ಪ್ರಸಂಗ ನಾಚಿಕೇತ ಜಯನ ಎಲ್ಲವೂ ಮನಸ್ಸಿಗೆ ಬಂದರೆ ಅಧ್ವರಸ್ಯೇವ ದಕ್ಷಿಣ ಇದರ್ಥ ಆಗ್ತದೆ ಈ ವಾಕ್ಯ. ಯಜ್ಞಕ್ಕೂ ದಕ್ಷಿಣಕ್ಕೂ ಮೃತೋ ಯಜ್ಞ ಸ್ವದಕ್ಷಿಣ. ಇನ್ನೊಂದು ಕಡೆಯಲ್ಲೂ ಆ ವಿಷಯ ದಕ್ಷಿಣ ವಿಷಯ ಬಂದಿದೆ. ಅಲ್ಲಿ ಆ ದಕ್ಷಿಣೆಯನ್ನು ಇಟ್ಟುಕೊಂಡು ಯಜ್ಞವು ಸಮರ್ಥವಾಗ್ತದೆ, ಪೂರ್ಣವಾಗ್ತದೆ ಅಂತ ಬರ್ತದೆ. ತಾತ್ಪರ್ಯ ವೇದದಲ್ಲಿ ಯಜ್ಞವು ಪರಿಪೂರ್ಣವಾಗಬೇಕಾದ್ರೆ ಹೇಗೆ ದಕ್ಷಿಣೆಯನ್ನು ಪೂರ್ಣ, ದಕ್ಷಿಣೆ ಇಲ್ಲದೆ ಹೋದ ಯಜ್ಞ ಪರಿಪೂರ್ಣ ಆಗೋದಿಲ್ವೋ, ಸುದಕ್ಷಿಣೆ ಆ ರೀತಿ ಇದ್ಲು ದಿಲೀಪನಿಗೆ. ಪರಚ್ಛಂದಾನುವರ್ತಿತ್ವ ತಸ್ಯ ದಾಕ್ಷಿಣ್ಯರೂಢೇರ ನಾಮ್ನ ಮಗಧ ವಂಶಜ. ಪತ್ನಿ ಪತ್ನಿ ಶಬ್ದವನ್ನು ಹಾಕಿದ್ದಾನೆ ಕಾಳಿದಾಸ. ಪತ್ಯುರ್ನೋ ಯಜ್ಞ ಸಂಯೋಗ ಅಂತ ನಮ್ಮ ಸೂತ್ರ. ಆ ಯಜ್ಞ ಸಂಯೋಗ ಬಂದಿದ್ದ ಪತ್ನಿ ಇಲ್ಲ ಭಾರ್ಯ ಸುದಕ್ಷಿಣೆ ಇತ್ಯಾಸೀತ್. ನಮಗಷ್ಟೇ ಶಬ್ದ ತೋರ್ತದೆ, ಭಾರ್ಯ ಸುದಕ್ಷಿಣೆ ಇತ್ಯಾಸೀತ್ ಅದ್ವರಸ್ಯವ ಜಾಯಾಭಿಭೂತಿ ಜಾಯಾ. ಕಾಳಿದಾಸನು ಒಂದು ಅಕ್ಷರವನ್ನು ವ್ಯರ್ಥವಾಗಿಡ್ತಕ್ಕಂಥವನಲ್ಲ. ಪತ್ನಿ ಪತ್ನಿ ಪತ್ಯುರ್ನೋ ಯಜ್ಞ ಸಂಯೋಗೆ ಅರ್ಧೋ ವಾ ಏಷ ಆತ್ಮನಃ ಯತ್ಪತ್ನಿ ಯಸ್ಯ ವೃತ್ತೇಹನ್ ಪತ್ನಾಲಂಭುಕಾ ಭವತಿ ತಾಮ ಪರುಧ್ಯ ಗಜೇತ. ಹೀಗಿದೆ ಶ್ರುತಿಯಲ್ಲಿ. ಅರ್ಧೋ ವಾ ಏಷ ಆತ್ಮನಃ ಯತ್ಪತ್ನಿ. ಹಾಗೆ ಶ್ರುತಿ ಅಯಜ್ಞೋ ವಾ ಏಷ ಯಃ ಅಪತ್ನೀಕ ಅಪತ್ನೀಕ ಯಜ್ಞ ಅಯಜ್ಞ ಅಪ್ರಶಸ್ತ ಇತ್ಯರ್ಥ. ಅಪ್ರಾಶಸ್ತಿಯೇ ನೈ ಇದೆ, ಅದನ್ನೇ ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ಅಪ್ರಾಶಸ್ತಿಯಲ್ಲಿ ನೈ ಬರ್ತದದು. ತತ್ಸಾದಶ್ಯ ಅಭಾವಶ್ಚ ತದನ್ಯತ್ವಂ ತದಲ್ಪತ ಅಪ್ರಾಶಸ್ತ್ಯಂ ವಿರೋಧಶ್ಚ ನಯರ್ಥ ಷಟ್ಪಕೀರ್ತಿತ. ಅಪತ್ನೀಕ ಅಂದರೆ ಅಪ್ರಶಸ್ತ ಯಜ್ಞ ಅಂತ. ಅಯಜ್ಞೋ ವಾ ಏಷ. ಹೀಗೆ ಕಾಳಿದಾಸನು ಯಾರು ಇದರಲ್ಲಿ ವೇದವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಧ್ವರಸ್ಯ ಎಲ್ಲೆಲ್ಲಿ ಯಜ್ಞಕ್ಕೂ ದಕ್ಷಿಣೆಗೂ ಸಂಬಂಧ ಇರತಕ್ಕಂತಹ ಏನೇನು ವೇದ ಪ್ರಸಂಗವಿದೆಯೋ ಆ ಎಲ್ಲ ವೇದ ಪ್ರಸಂಗಗಳಿಟ್ಕೊಂಡು ಅದನ್ನು ಮಲ್ಲಿನಾಥನು ಬರೆಯುವಾಗ ಆ ಮಂತ್ರವನ್ನು ಬರುತ್ತೆ. ಇತಿ ಶ್ರುತೇ ಅಂತ ಮಲ್ಲಿನಾಥನು, ಯಾಕೆಂದರೆ ಮಲ್ಲಿನಾಥ ಬರೆಯುವಾಗಲೇ ಹೇಳಿದಾನೆ ಶ್ಲೋಕ ಬರೆಯುವಾಗಲೇ ಮಲ್ಲಿನಾಥ ಪ್ರತಿಜ್ಞೆ. ಕಾಳಿದಾಸ ಗಿರಾಂ ಸಾರಂ ಕಾಳಿದಾಸ ಸರಸ್ವತಿ ಚತುರ್ಮುಖೋ ಅಥವಾ ಸಾಕ್ಷಾತ್ ವಿದುಹು ನಾನೇ ತುಮ್ ಆದೃಶಾಹ. ಕಾಳಿದಾಸ ಗಿರಾಂ ಸಾರಂ ಕಾಳಿದಾಸ ಸರಸ್ವತಿ ಚತುರ್ಮುಖೋಥವಾ ಸಾಕ್ಷಾತ್ ವಿದುಹು ನಾನೇತು ಮಾದೃಶಃ ಅಂತ ಮಲ್ಲಿನಾಥ ಹೇಳ್ತಾ ಇದ್ದಾವೆ. ಅದನ್ನು ನಾವೆಲ್ಲಿದ್ದೀವಿ ಅಂತ ತಿಳ್ಕೊಳ್ಬೋದು. ಮಲ್ಲಿನಾಥನು ಹೇಳಿದ್ದವನು ನಾನೇತು ಮಾದೃಶಃ, ನನ್ನಂಥವರಲ್ಲಪ್ಪ ಕಾಳಿದಾಸನ ಮಾತಿನ ಸಾರ ಅಂತ ಮಲ್ಲಿನಾಥನು ಹೇಳಿದಾನೆ. ಕೋಲಾಚಲ ಸೂರಿ ಹೇಳಿರ್ತಕ್ಕಂಥ ಮಾತು ನಮಗೆ ಅದು ತಿಳಿಯೋದಿಲ್ಲ. ಇಲ್ಲಿ ಬಂದಾಗ ಮಲ್ಲಿನಾಥನೇ ಕೊಡ್ತಾನೆ. ಇತಿ ಶ್ರುತೇ ಹೆತೇ ದಕ್ಷಂ ದಕ್ಷಿಣಾಂ ಪದಗೃಹ್ಯ ದಕ್ಷತೆ ಹವೇ ದಕ್ಷಿಣಾಂ ಪದಗೃಹ್ಯ ಅದನ್ನು ಕೊಡ್ತಾನು. ಅವನು ಕೊಟ್ಟ ಮೇಲೆ ಕಾಳಿದಾಸನ ಮಾತು ಗೊತ್ತಾಗಿದ್ದರು, ಓ ಈ ಥರ ಅರ್ಥ ಇದೆ ಅಂತ. ಅದ ಮೂಲಕವಾಗಿ ಕಾಳಿದಾಸನು ಶ್ರುತಿಯನ್ನು ನಮಗೆ ತಂದು ಕೊಡ್ತಾ ಇದ್ದಾರೆ. ತದನಂತರ